ಸ್ವಾಗತ, ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ಕಡ್ಡಾಯವಾಗಿ ಮತ ಚಲಾಯಿಸಿ, ಉತ್ತಮ ನಾಯಕನನ್ನು ಆರಿಸಿ, ಮತ ಜಾಗೃತಿ ಜಾಥಾದಲ್ಲಿ ಡಿಸಿಪಿ ಸಲಹೆ. ಬೆಳಗಾವಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಬದಲಿಸಬೇಕು, ನ್ಯಾಯವಾದಿ ಎ ಬುಳುವಾಡವರಿಗೆ ಟಿಕೆಟ್ ನೀಡಬೇಕು, ಕುಂದಾನಗರಿ ವಕೀಲರಿಂದ ಕಮಲಕ್ಕೆ ಒತ್ತಾಯ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತದಾನ ಮಾಡಿದ್ದಾರೆ, ಜಾಗೃತಿಗೊಂಡ ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದಾರೆ. ಮಹಿಳೆಯರನ್ನು ಶ್ಲಾಘಿಸಿದ ಡಿಸಿಎಸ್ಪಿ ಬೊಮ್ಮನಹಳ್ಳಿ. ಮತದಾನ ಪ್ರತಿಯೊಬ್ಬರ ಹಕ್ಕು, ಕಡ್ಡಾಯವಾಗಿ ಮತ ಚಲಾಯಿಸಬೇಕೆಂದು ಬೆಳಗಾವಿ ಜಿಲ್ಲಾ ಪಂಚಾಯತಿ ವತಿಯಿಂದ ಜಾಗೃತಿ ಜಾಥಾ ಮಾಡಲಾಯಿತು. ಮತದಾನ ಮಾಡುವುದರ ಮೂಲಕ ನಿಮ್ಮ ನಾಯಕರನ್ನ ಆರಿಸಿ ತನ್ನಿ ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತಿ ವತಿಯಿಂದ ಮತದಾನ ಜಾಗೃತಿ ಜಾಥಾ ಮತ್ತು ಮಹಿಳಾ ದಿನಾಚರಣೆಯನ್ನು ಮಾಡಲಾಯಿತು. ಮತದಾನ ಪ್ರತಿಯೊಬ್ಬರ ಹಕ್ಕು, ಆ ಹಕ್ಕನ್ನು ಚಲಾಯಿಸಬೇಕು. ಕೇವಲ ಒಂದು ದಿನ ಮಹಿಳೆಯರ ದಿನಾಚರಣೆ ಆಚರಿಸುವುದರಿಂದ ಮಹಿಳೆಯರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರು ನಾಲ್ಕು ಗೋಡೆಗಳಿಂದ ಹೊರಗೆ ಬರಬೇಕು, ಮತ ಚಲಾವಣೆ ಮಾಡಬೇಕೆಂದು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಬೆಳಗಾವಿ ಡಿಸಿಪಿ ಯಶೋಧ ವಂಟಗೋಡಿ ಮಾತನಾಡಿ, ಮತದಾನ ಪ್ರತಿಯೊಬ್ಬರ ಹಕ್ಕು, ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಮತದಾನ ಮಾಡಬೇಕು ಎಂದರು. ಬೆಳಗಾವಿ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯನ್ನಾಗಿ ನ್ಯಾಯವಾದಿ ಅನಿಲ್ ಕುಮಾರ್ ಮುಳವಾಡ್ ಭಟ್ ಅವರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿ ಬೆಳಗಾವಿ ವಕೀಲರಿಂದ ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಬೆಳಗಾವಿ ಖಾಸಗಿ ಹೋಟೆಲ್ ಒಂದರಲ್ಲಿ ಬೆಳಗಾವಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿ, ಕಳೆದ 5 ವರ್ಷಗಳಿಂದ ಸಂಸದ ಸುರೇಶ್ ಅಂಗಡಿ ಸಾಮಾನ್ಯ ಜನರ ಅಭಿವೃದ್ಧಿಗಾಗಿ ಯಾವುದೇ ಕೆಲಸವನ್ನ ಮಾಡಿಲ್ಲ, ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ ಕೆಲಸಗಳು ನಡೆದಿಲ್ಲ, ಆದ್ದರಿಂದ ಈ ಬಾರಿಯ ಅಭ್ಯರ್ಥಿಯನ್ನ ಬದಲಾಯಿಸಬೇಕು. ನ್ಯಾಯವಾದಿ ಅನಿಲ್ ಕುಮಾರ್ ಮುಳವಾಡ್ ಮಠ್ ಅವರು ಬೆಳಗಾವಿ ಜಿಲ್ಲೆಯ ನ್ಯಾಯವಾದಿಗಳ ಅಧ್ಯಕ್ಷರಾಗಿ ರಾಜಕೀಯ, ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಲಕ್ಷಾಂತರ ಕಕ್ಷಿದಾರರ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಇವರ ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯು ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಎನ್ಆರ್ ಲಾಥೋರ್ ಮಾತನಾಡಿ, ಬೆಳಗಾವಿಯಲ್ಲಿ ನ್ಯಾಯವಾದಿ ಅನಿಲ್ ಕುಮಾರ್ ಮುಳವಾಡ್ ಮಠ್ ಅವರಿಗೆ ಬಿಜೆಪಿ ಅಭ್ಯರ್ಥಿಯಾಗಿ ಟಿಕೆಟ್ ನೀಡಿದರೆ ಜಿಲ್ಲೆಯ ಎಲ್ಲ ವಕೀಲರು ಬಿಜೆಪಿಗೆ ಬೆಂಬಲವಾಗಿ ನಿಲ್ಲುತ್ತೇವೆ. ಸಾಮಾನ್ಯ ಜನರ ಅಭಿವೃದ್ಧಿಯಲ್ಲಿ ಸಂಸದ ಸುರೇಶ್ ಅಂಗಡಿ ಅವರಿಂದ ಕೆಲಸ ಶೂನ್ಯವಾಗಿರುವುದರಿಂದ ಅಭ್ಯರ್ಥಿಯ ಬದಲಾವಣೆ ಅನಿವಾರ್ಯವಾಗಿದೆ ಎಂದರು. ಒಳ್ಳೆಯ ಒಂದು ಫಲಿತಾಂಶ ಬರ್ತದೆ ಅನ್ನುವಂಥ ಭರವಸೆ ನಮ್ಮೆಲ್ಲರಿಗಿದೆ. ಅವರಲ್ಲಿರ್ತಕ್ಕಂಥ ಒಂದು ಸಂಪರ್ಕ ಮತ್ತು ಅವರ ಸೇವೆ ಇಡೀ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹಬ್ಬಿದೆ. ಅವರ ಅನುಯಾಯಿಗಳು ಪ್ರತಿಯೊಂದು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾದರೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು, ನ್ಯಾಯವಾದಿಗಳು ಅವರ ಪರವಾಗಿ ಇವತ್ತು ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ಭರವಸೆಯನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಸಂದರ್ಭದಲ್ಲಿ ವಕೀಲರಾದ ಆರ್ ಕೆ ಪಾಟೀಲ್, ಜೆ ಆರ್ ಹಿರೇಮಠ್, ಅರುಣ್ ಮರಣ್ಣವರ್, ಪ್ರಭು ಯತ್ನಟ್ಟಿ, ವಿನೋದ್ ಪಾಟೀಲ್, ನಾಗರಾಜ್ ತರ್ಗಾರ್, ಸಚಿನ್ ಪಾಟೀಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಿಂದಿನ ಚುನಾವಣೆಯಲ್ಲಿ ಪುರುಷರಿಗಿಂತ ಮಹಿಳೆಯರೇ ಹೆಚ್ಚು ಮತದಾನ ಮಾಡಿದ್ದಾರೆ, ಮಹಿಳೆಯರು ಅಭಿವೃದ್ಧಿ ಪಥದತ್ತ ಸಾಗುತ್ತಿದ್ದಾರೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಎಸ್ ಪಿ ಬೊಮ್ಮನಹಳ್ಳಿ ಹೇಳಿದರು. ಬೆಳಗಾವಿ ನಗರದ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಮಹಿಳೆಯರ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟ ಇವರುಗಳ ಆಶ್ರಯದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಅರ್ಹ ವ್ಯಕ್ತಿಯು ಮತದಾನ ಹಕ್ಕಿನಿಂದ ವಂಚಿತರಾಗದೆ ಪ್ರತಿಯೊಬ್ಬರೂ ಮತ ಚಲಾಯಿಸಬೇಕು. ಒಂದು ವೇಳೆ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗಿದ್ದರೆ ಈಗಲೂ ಅವಕಾಶವಿದ್ದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು. 30% ಯುವಕರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ, ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರ್ಪಡೆಯಾಗಬೇಕು ಎಂದು ಹೇಳುತ್ತಾ ನಿಮ್ಮ ಮನೆಯವರಿಗೆ ಹಾಗೂ ನಿಮ್ಮ ಮನೆಯ ಸುತ್ತಮುತ್ತಲಿನವರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಬಳಿಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿಸಿಪಿ ಯಶೋಧ ವಟ್ಟುಗೋಡೆ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜೇಂದ್ರ ಕೆವಿ ಪ್ರಭಾರಿ, ಐಎಎಸ್ ಅಧಿಕಾರಿಗಳಾದ ಭರತ್ ಸಿಂಗ್ ಮೀನಾ, ಶ್ರೀಮತಿ ಕುಣ್ಣುಗೋಳ್, ಜ್ಯೋತಿ ಇಂಡಿ, ಸುರೇಖಾ ಹಿರೇಮಠ ಹಾಗೂ ಮತ್ತಿತರರು ಮಹಿಳಾ ಕಾರ್ಯದರ್ಶಿಗಳು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು.
ಗದಗ ಜಿಲ್ಲೆಯಾದ್ಯಂತ ಪೊಲೀಸ್ ಚೌಕಿ ಹಾಕಿ ವಾಹನ ತಪಾಸಣಾ ಕಾರ್ಯ ಬಿಗಿಯಾಗಿ ಕೈಗೊಂಡಿದ್ದಾರೆ. ಗದಗ ಸುತ್ತಮುತ್ತಲು 5 ಚೌಕಿ ಹಾಕಿದ್ದಾರೆ. ದಂಡಿನ ದುರ್ಗಮ್ಮನ ಚೌಕಿ, ಕುಟೀರ ಚೌಕಿ, ಜೆಟೆ ಕಾಲೇಜು ಚೌಕಿ, ಮುಳುಗುನ್ ಚೌಕಿ ಹಾಗೂ ಹುಬ್ಬಳ್ಳಿ ರೋಡ್ ಚೌಕಿ ಮಾಡಿ 24/7 ರೀತಿಯಲ್ಲಿ 3 ಶಿಫ್ಟ್ಗಳನ್ನಾಗಿ ಮಾಡಿ ಶಿಸ್ತಿನ ಕ್ರಮ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೀತಿ ಸಂಹಿತೆ ಜಾರಿಯಾದಾಗಿನಿಂದಲೂ ಪೊಲೀಸ್ ಕಾರ್ಯ ನಡೆದಿದೆ. ಅಕ್ರಮಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ನಡೆಯುತ್ತಿದೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. No. 1 ವಶೀಕರಣ ಸ್ಪೆಷಾಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ. ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100%-101% ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900092755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮನಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊಟ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಹುಂಡರ್ಗಿ ಗ್ರಾಮದ ಹೊರವಲಯದಲ್ಲಿ ಬೀದಿ ನಾಯಿಗಳ ಹಲ್ಲೆಯಿಂದ ಸುರೇಶ್ ವಾಸು ಗೋರ್ಡೆ ಎಂಬುವರ 20 ಕುರಿಗಳು ಮೃತಪಟ್ಟಿವೆ.
ವೇದಗಂಗಾ ನದಿಯ ಬಳಿಯ ಹೊಲದಲ್ಲಿ ಕುರಿಗಳನ್ನು ಸುತ್ತಮುತ್ತ ಜಾಳಿಗೆ ಹಾಕಿ ಮೇವಿಗಾಗಿ ಒಂದೆಡೆ ಇರಿಸಲಾಗಿತ್ತು. ವೇದಗಂಗಾ ನದಿ ಬತ್ತಿ ಹೋಗಿದ್ದರಿಂದ ಗಳತಗಾ ಗ್ರಾಮದ ಕಡೆಯಿಂದ ನದಿ ಪಾತ್ರದ ಮೂಲಕ ನಾಲ್ಕು ಬೀದಿ ನಾಯಿಗಳು ಬಂದು ಕುರಿ ಹಿಂಡಿನಲ್ಲಿ ನುಗ್ಗಿ ಹಲ್ಲೆ ನಡೆಸಿ ಸುಮಾರು 20 ಕುರಿ ಹಾಗೂ ಮರಿಗಳನ್ನು ಕೊತ್ತು ಹಾಕಿವೆ. ಘಟನಾ ಸ್ಥಳಕ್ಕೆ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮಾನೆ ಭೇಟಿ ನೀಡಿ ಪರಿಶೀಲನೆ ಪ್ರಕರಣ ದಾಖಲಿಸಿಕೊಂಡಿದ್ರು. ಸುಮಾರು 1 ಲಕ್ಷ ರೂಪಾಯಿ ಹಾನಿಯಾದ ಬಗ್ಗೆ ಅಂದಾಜಿಸಲಾಗಿದೆ. ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ಇಂದು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಮತದಾನ ಜಾಗೃತಿ ರಥ ಸಂಚಾರ ಪ್ರಾರಂಭ ಮಾಡಲಾಯಿತು. ಈ ರಥವು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗೆ ತೆರಳಿ ಸಾರ್ವಜನಿಕರಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಿದೆ. ಇದೇ ಮೊದಲ ಬಾರಿಗೆ ಸರ್ಕಾರ ಈ ರೀತಿ ವಿನೂತನ ಪ್ರಯೋಗದಿಂದ ಮತದಾರರನ್ನು ಜಾಗೃತಿಗೊಳಿಸುತ್ತಿರುವುದು ಗಮನಾರ್ಹ ವಿಷಯವಾಗಿದೆ. ಬೈಕ್ ನಡುವೆ ಡಿಕ್ಕಿಯಾಗಿ ಓರ್ವ ವ್ಯಕ್ತಿ ಗಾಯಗೊಂಡಿರುವ ಘಟನೆ ಹುಕ್ಕೇರಿಯಲ್ಲಿ ಮಂಗಳವಾರ ತಡರಾತ್ರಿ ನಡೆದಿದೆ. ಪೊಲೀಸ್ ಸಿಬ್ಬಂದಿ ತನ್ನ ಮನೆಗೆಂದು ಹುಕ್ಕೇರಿಯಿಂದ ಘಟಪ್ರಭಾಗೆ ಹೋಗುವಾಗ ಎದುರುಗಡೆ ಬರುವಂತ ಬೈಕ್ ಚಾಲಕ ಮದ್ಯ ಸೇವನೆ ಮಾಡಿಕೊಂಡು ರಾಂಗ್ ಸೈಡ್ ಬಂದು ಬೈಕಿಗೆ ಡಿಕ್ಕಿ ಹೊಡೆದು ಅಲ್ಲಿಂದ ಪರಾರಿಯಾಗಿದ್ದಾನೆ. ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಾಯಕನೂರು ಗ್ರಾಮದ ಶ್ರೀ ಕರಿಯಮ್ಮ ದೇವಿ ದೇವಸ್ಥಾನದ ಕಳಸಾರೋಹಣವು ಅದ್ದೂರಿಯಿಂದ ಜರುಗಿತು. ಶ್ರೀ ಅಟವಿ ಶಿವಲಿಂಗ ಮಹಾಸ್ವಾಮಿಗಳು ಚಿಕ್ಕ ತೊಟ್ಟಲಕೇರಿ ತಾಲೂಕು ತುಮಕೂರು ಇವರ ಅಮೃತಹಸ್ತದಿಂದ ಕಳಸಾರೋಹಣವು ಅದ್ದೂರಿಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ.
ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದು ಏನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್, ಆಂಟಿನಾ, ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನಲ್ಸ್ ಕೂಡ ಫ್ರೀ ಆಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಅಘೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಡಕೋಣ ಗ್ರಾಮದಲ್ಲಿ ಅಕ್ರಮ ಗುಡಿಸಲು ತೆರವುಗೊಳಿಸಲು ಹಲವು ಬಾರಿ ಮನವಿ ಮಾಡಿದರೂ ಇನ್ನೂವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಡಕೋಣ ಗ್ರಾಮದಲ್ಲಿ ಕಳೆದ 3-4 ವರ್ಷಗಳಿಂದ ನವಗ್ರಾಮದಲ್ಲಿರುವ ಅಕ್ರಮ ಗುಡಿಸಲು ತೆರವುಗೊಳಿಸುವ ಕುರಿತು ಅನೇಕ ಬಾರಿ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯತ್ PDO ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳಿಗೆ 16 ಬಾರಿ ಮನವಿ ಮಾಡಿ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಕ್ರಮ ಕೈಗೊಳ್ಳಲಿ ಎಂದು ವಿನಂತಿಸಿಕೊಂಡರೂ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯ ಟರಾವ ಇಲ್ಲದೆ ಬೇರೊಬ್ಬರ ಹೆಸರಲ್ಲಿ ಆಸ್ತಿಯನ್ನು ನಮೂದೇ ಮಾಡಿದ್ದಾರೆ. ಅಕ್ರಮ ಗುಡಿಸಲುಗಳಿಗೆ ಅನಧಿಕೃತವಾಗಿ ಗ್ರಾಮ ಪಂಚಾಯತ್ ಪರವಾನಗಿ ಇಲ್ಲದೆ ಭಾಗ್ಯ ಜ್ಯೋತಿಯನ್ನು ನೀಡಿದ್ದಾರೆ. ಇದರಲ್ಲಿ ಹಣಕಾಸಿನ ಅವ್ಯವಹಾರ ಕಂಡು ಬರುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದರು. ಈ ಸಂದರ್ಭದಲ್ಲಿ RK ದೇಶಪಾಂಡೆ, ಇರಣ್ಣ ಪಾಕಿ, ಸುರೇಶ್ ಗುಜ್ರಿ, ನಿಂಗಪ್ಪ ದರಣಪ್ಪವರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಮಾಡ್ವಿ ತಾಲೂಕಿನ ಚಿಕ್ಕಲ್ಬರ್ವಿ ಗ್ರಾಮದ ರುದ್ರ ಮುನೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವು ಜರುಗಿತು.
ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯಾತಿ ಗಣ್ಯರು ಹಾಗೂ ಅಭಿನವ ರುದ್ರಮುನಿ ಶಿವಯೋಗಿಗಳು ಭಾಗವಹಿಸಿದ್ದು, ಇದರಲ್ಲಿ ವಿಶೇಷವಾಗಿ ಮಾಂಡ್ವಿ ತಾಲೂಕು ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಶ್ ಅವರ ಆಗಮನ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿತ್ತು. ಬರಗಾಲದಿಂದ ತತ್ತರಿಸಿರುವ ಗ್ರಾಮಗಳಿಗೆ ಕುಡಿಯಲು ನೀರು ಕೊಡಿ ಎಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಚಿಕ್ಕೋಡಿಯ ಎಸಿ ಕಚೇರಿ ಎದುರು ಮಹಿಳೆಯರು ತಲೆ ಮೇಲೆ ನೀರಿನ ಕೊಡಗಳನ್ನು ಹೊತ್ತು ಪ್ರತಿಭಟನೆ ನಡೆಸಿದ್ರು. ಚಿಕ್ಕೋಡಿ ತಾಲೂಕಿನ ಉಮರಾಣಿ, ನಾಗರಮುನ್ನೋಳಿ, ಕರೋಶಿ ಸೇರಿದಂತೆ 20 ಹೆಚ್ಚು ಗ್ರಾಮಗಳಲ್ಲಿ ಜನ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಚುನಾವಣೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಇನ್ನೂ ನೀರಿನ ವ್ಯವಸ್ಥೆ ಮಾಡುತ್ತಿಲ್ಲ. ಜನ ಜಾನುವಾರುಗಳಿಗೆ ನೀರಿಲ್ಲ, ಹೇಗೆ ಬದುಕು ಸಾಗಿಸುವುದು? ಬಿಸಿಲಿನ ಬೇಗೆಗೆ ನಾವು ಸಾಯುವ ಸ್ಥಿತಿಯಲ್ಲಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವ್ರ ಒಂದು ನೀರು ಕೊಡ ಅಂದ್ರೆ ನೀರು ಕೊಡಂಗಿಲ್ಲ ಇವ್ರೆ, ಹ್ಯಾಂಗ ಏನ್ ಮಾಡ್ಬೇಕ್ರಿ ನಾವು? ಯಾವ ಕಡೆ ಹೋಗ್ಬೇಕ್ರಿ? ಆ ನೀರ್ ಬೋರ್ ಚಂದ ಬೋರ್ ಹೊಡೆದಾ ಅವ್ರ ಕೊಟ್ಟಾರ ಪ್ರಯಾಣಗಳು ನಮ್ಗೆ ನೀರ ಏನ್ ರೊಕ್ಕ ಕೊಡ್ತಾರ ತಹಸೀಲ್ದಾರ್ ಹೋಗಿ ಅವ್ರಿಗೆ ನಾವ್ ಏನ್ ಹೋಗಿ ಈ ಒಟ್ಟು ನೀರು ಕೊಡ್ತಕ್ಕ ನಾವ್ ಹೇಳಂಗಿಲ್ಲ ಇಲ್ಲ. ಅದು ದನಗಳಿಗೆ ಮನುಷ್ಯರಿಗೆ ಒಗ್ಯಾಕ ನೀರ್ ಇಲ್ಲ, ಕುಡಿಯಾಕ ನೀರ್ ಇಲ್ಲ, ಈಗ ಮನ್ಯಾಗ ನೀರ್ ಇಲ್ಲ, ಈಗ ಇಲ್ಲಿ ಬಂದೇವ ನಾವ್ ಈಗ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರಮಣದಾಳದ ಧ್ವನಿ. ಧಗ ಧಗಿಸುವ ಶಕೆಯನ್ನು ನಿಮ್ಮಿಂದ ತಡೆಯಲಾಗುತ್ತಿಲ್ಲವೇ? ರಾತ್ರಿ ಸುಖ ನಿದ್ರೆ ಮಾಡಲು ಆಗುತ್ತಿಲ್ಲವೇ? ಶಕೆಯ ಸಂಕಷ್ಟಕ್ಕೆ ಮನೆಯಲ್ಲಿ ಇರಲು ಆಗುತ್ತಿಲ್ಲವೇ? ಇನ್ವರ್ಟರ್ ಎಸಿಗಳು ಕೆಲಸ ಮಾಡುತ್ತಿಲ್ಲವೇ? ಇನ್ನು ಮುಂದೆ ಚಿಂತೆ ಬಿಡಿ. ಯಾವುದೇ ಸಾಮಾನ್ಯ ಫ್ಯಾನ್ಗಳಿಗೆ ಸಾಟಿ ಇಲ್ಲದ ಎಂತಹ ಶಾಕ್ ಸರ್ಕ್ಯೂಟ್ಗಳಿಗೆ ಜಗ್ಗದ ನಮ್ಮ ಟವರ್ ಫ್ಯಾನ್. ನಮ್ಮ ಟವರ್ ಫ್ಯಾನ್ ಅಧಿಕ ವೆಚ್ಚವಿಲ್ಲ. ಇದರ ವಿಶೇಷ ಏನೆಂದರೆ ಇತರ ಫ್ಯಾನ್ಗಳಿಗಿಂತ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳಿಂದ ನಿಮಗೆ ಬೇಕಾದಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟರ್ ಶಕ್ತಿಗೆ ಬೇರೆ ಯಾವುದೇ ಹೋಲಿಕೆ ಇಲ್ಲ. 4 ದಿಕ್ಕಿನಲ್ಲಿ ತಣ್ಣನೆಯ ಗಾಳಿಯನ್ನು ಸುಸುತ್ತದೆ. ಈ ಟವರ್ ಫ್ಯಾನ್ ಮನೆಯ ತುಂಬೆಲ್ಲ ತಂಗಾಳಿಯನ್ನು ಸುಸುತ್ತದೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸುಲಭವಾಗಿ ಸಾಗಿಸಬಹುದು. ಟೇಬಲ್ ಫ್ಯಾನ್ ಪಕ್ಕದಲ್ಲಿ ಮಕ್ಕಳು ಆಡುತ್ತಿರುವಾಗ ಕೈ ಹಾಕಿ ಗಾಯ ಮಾಡಿಕೊಳ್ಳಬಹುದು, ಆದರೆ ಈ ಟವರ್ ಫ್ಯಾನ್ನಲ್ಲಿ ಅದರ ಭಯನೇ ಇಲ್ಲ. ಇದರ ಫ್ಯಾನ್ ಕೈಗೆ ತಾಕದಂತೆ ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ. ಇಷ್ಟು ಮಾತ್ರವೇ ಅಲ್ಲ, ನಮ್ಮ ಟವರ್ ಫ್ಯಾನ್ಗೆ 2 ಗ್ಯಾರಂಟಿಯೂ ಇದೆ. ನಮ್ಮ ಟವರ್ ಫ್ಯಾನ್ 3 ಕಡೆಯೂ ಪ್ಲಾಸ್ಟಿಕ್ ಕೋಟಿಂಗ್ನಿಂದ ನಿರ್ಮಾಣ ಮಾಡಲಾಗಿದ್ದು ಶಾಕ್ ಹೊಡೆಯುತ್ತದೆ ಎನ್ನುವ ಭಯವೇ ಬೇಡ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ. ಹಲೋ, ವೆಲ್ಕಮ್ ಅಂಡ್ ವೆಲ್ಕಮ್ ಟು ಟೆಲಿಶಾಪಿಂಗ್, ಇಟ್ಸ್ ಮೈ ಚಾಯ್ಸ್. ಇವತ್ತು ನಾವು ಆಕರ್ಷವಾದ ಕಡಿಮೆ ಬೆಲೆಯ ಗುಣಮಟ್ಟದ ವಸ್ತುವೊಂದನ್ನು ನಾವು ನಿಮಗಾಗಿ ತಂದಿದ್ದೇವೆ. ಅದು ಆಶ್ಚರ್ಯ ಚಿಕಿತ ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ನಮ್ಮಲ್ಲಿ ಮಾತ್ರ. ಈ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಟವರ್ ಫ್ಯಾನ್. ಮನೆಯಲ್ಲಿ ಫ್ಯಾನ್ ಇರ್ಬೋದು, ಎಸಿ ಇರ್ಬೋದು, ಅಷ್ಟೇ ಅಲ್ಲದೆ 2 ಫ್ಯಾನ್ಗಳು ಇರ್ಬೋದು. ಆ 2 ಫ್ಯಾನ್ಗಳು ಇದ್ದರೂ ಕೂಡ ತಣ್ಣನೆಯ ಗಾಳಿಯೂ ಬಾರದು ಮತ್ತು ನೆಮ್ಮದಿಯ ನಿದ್ರೆಯೂ ಬಾರದು. ನಿಜ ನಿಜಾನೇ ಹೇಳಿದೆ ಸಲೀನಾ. ಮುಖ್ಯವಾಗಿ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯಬೇಕೆಂದರೆ ಫ್ಯಾನ್ ವರ್ಕ್ ಆಗುವುದಿಲ್ಲ, ಎಸಿ ಸ್ಟಾರ್ಟ್ ಆಗುವುದಿಲ್ಲ. ಇದಕ್ಕೆಲ್ಲದಕ್ಕೂ ಗುಡ್ ಬೈ ಹೇಳಲು ಒಂದು ಸೊಲ್ಯೂಷನ್ ಇಲ್ಲಿದೆ. ಇದಕ್ಕೆ ಸೊಲ್ಯೂಷನ್ ನಮ್ಮ ಕಡೆಯಿಂದ ಬ್ರ್ಯಾಂಡೆಡ್ ಕೂಲಿಂಗ್ ಟವರ್ ಫ್ಯಾನ್. ಇದಲ್ಲದೆ ನಮ್ಮ ಫ್ಯಾನ್ನಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದು ಏನು ಗೊತ್ತಾ? ಲೆಸ್ ವೇಟ್ ಫ್ಯಾನ್. ಸೊ ಅದನ್ನು ಯಾರು ಬೇಕಾದರೂ ಬಳಕೆ ಮಾಡಬಹುದು. ಮಕ್ಕಳು, ಮಹಿಳೆಯರು ಯಾರು ಬೇಕಾದರೂ ಸುಲಭವಾಗಿ ಎತ್ಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ನಾವು ಪಿಕ್ನಿಕ್ ಮಜೆ ಮಾಡುವುದಕ್ಕೆ ಹೊರಗಡೆ ಹೋದಾಗ ಟೇಬಲ್ ಫ್ಯಾನ್ ಮತ್ತು ಇತರ ಫ್ಯಾನ್ಗಳನ್ನು ಎತ್ತಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡೆಡ್ ಅಟ್ ದ ಲೋ ಫ್ಯಾನ್ ನಮಗಾಗಿ ಪರಿಚಯಿಸುತ್ತದೆ. ಯಾರು ಇನ್ನೂ ಯಾವುದೇ ತೊಂದರೆ ಪಡಬೇಕಾಗಿಲ್ಲ. ಇದನ್ನು ನೀವು ಈಗಲೇ ಖರೀದಿಸಬೇಕೇ? ಹಾಗಾದರೆ ನಿಮ್ಮ ಟಿವಿಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಮ್ಮ ಟವರ್ ಫ್ಯಾನ್ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ.
ಪರಿಣ ಬೇರೆ ಫ್ಯಾನ್ಗಳ ಬಗ್ಗೆ ಹೇಳಬೇಕೆಂದರೆ ಮೇಲೆ ಇರುವ ಫ್ಯಾನ್ ಅದೆಷ್ಟೇ ಜೋರು ಗಾಳಿ ಬೀಸಿದರೂ ಅದು ಬಂದು ನೆಲಕ್ಕೆ ಹತ್ತಲ್ಲ ಮತ್ತು ಮನೆಯ ತುಂಬಾ ಹರಡಲ್ಲ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಪರಿಚಯಿಸುತ್ತಿದೆ. ಇದರ ಬಗ್ಗೆ ಹೇಳಬೇಕೆಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯಿಂದ ನಿರ್ಮಿಸಲಾಗಿದೆ. ಇದು ಏನು ಮಾಡುತ್ತಂದ್ರೆ, ಶೆಕೆಯಿಂದ ಕೂಡಿದ ಗಾಳಿಯನ್ನು ತೆಗೆದುಕೊಂಡು ತಣ್ಣನೆಯ ಗಾಳಿಯನ್ನು ಹೊರಸೂಸುತ್ತದೆ. ಅದಕ್ಕೆ ಇದರಿಂದ ಶೆಕೆಯೇ ಆಗುವುದಿಲ್ಲ. ವಾವ್, ಟವರ್ ಫ್ಯಾನ್ ಬಳಸಿದ್ರೆ ಶೆಕೆ ಚಿಂತೆ ಇಲ್ಲ ಬಿಡು. ಹಾಗಾದ್ರೆ ಓಕೆ. ಅದಷ್ಟೇ ಅಲ್ಲ, ಈ ಟವರ್ ಫ್ಯಾನ್ ಅನ್ನು ಟೆಲಿಶಾಪಿಂಗ್ 2 ವರ್ಷದವರೆಗೆ ವಾರಂಟಿ ಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಅದ್ಭುತವಾದ ಪ್ರಾಡಕ್ಟ್ 2 ವರ್ಷ ವಾರಂಟಿ ಇದೆ. ಮತ್ತು 2 ವರ್ಷ ವಾರಂಟಿ ಅಷ್ಟೇ ಅಲ್ಲದೆ, ಈ ಟವರ್ ಫ್ಯಾನ್ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಬೀಸುತ್ತದೆ. ಇದನ್ನೇನಾದ್ರೂ ಹಾಲ್ ನಲ್ಲಿ ಇಟ್ಟರೆ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಮೂಲೆ ಮೂಲೆಗೆ ಹೋಗಿ ಮುಟ್ಟುತ್ತದೆ. ವಾವ್, ಉಳಿದ ಫ್ಯಾನ್ಗಳು 10 ಫೀಟ್ 15 ಫೀಟ್ ವರೆಗೂ ಗಾಳಿ ಬೀಸುತ್ತದೆ. ಆದ್ರೆ ಈ ಫ್ಯಾನ್ 25 ಫೀಟ್ ವರೆಗೂ ಗಾಳಿ ಬೀಸುವುದು ದೊಡ್ಡ ವಿಷಯ. ನೋಡು, ಇದು ಅಷ್ಟೇ ಅಲ್ಲಮ್ಮ, ಇನ್ನೊಂದು ಪ್ರಮುಖ ವಿಷಯವಿದೆ. ಏನೆಂದು ಯೋಚನೆ ಮಾಡ್ತಿದ್ಯಾ? ಲೆಸ್ ವೇಟ್. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಈಗ ನೋಡು, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ, ಅನ್ನೋಕೆ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅತಿಥಿಗಳು ಬರ್ತಾರೆ. ಯಾವುದಾದ್ರೂ ಹಬ್ಬಗಳಲ್ಲಿ ಅತಿಥಿಗಳು ಬಂದ್ರೆ ಟೇಬಲ್ ಫ್ಯಾನ್, ಸ್ಟ್ಯಾಂಡ್ ಫ್ಯಾನ್ ಮತ್ತು ಬೇರೆ ತೂಕದ ಫ್ಯಾನ್ಗಳನ್ನು ಒಯ್ಯಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದ್ರೆ ನಮ್ಮ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಇದ್ರೆ ಅಂತಹ ತೊಂದರೆ ಬರುವುದೇ ಇಲ್ಲ. ಯಾಕೆಂದ್ರೆ ಈ ಫ್ಯಾನ್ ಅನ್ನು ಸುಲಭವಾಗಿ 2 ಕೆಜಿ ತೂಕದ ಮಗುವನ್ನು ಎತ್ತಿಕೊಂಡಂತೆ ಎತ್ಕೊಳ್ಬಹುದು. ಜೊತೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಲಕ್ಷಣವಿರುವ ಈ ಫ್ಯಾನ್ ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ? ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಫ್ಯಾನ್ ಆರ್ಡರ್ ಮಾಡಿ. ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿಬೈನ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. 100% ವ್ಯಾಲಿಡ್ ಫಾರ್ ಮನಿ. ಓಕೆ, ಇದರಷ್ಟೇ ವಾರಂಟಿ ಇರೋ ಸೂಪರ್ ಇರೋ ಸೀಲಿಂಗ್ ಫ್ಯಾನ್ ತಗೊಳಕ್ಕೆ ಹೋದ್ರೆ ಎಷ್ಟು ರೇಟಿಗೆ ಸಿಗುತ್ತೆ? ನಾವು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಸಾದಾ ಫ್ಯಾನ್ ತಗೋಬೇಕಂದ್ರೆ 600-900 ವರೆಗೆ ಬೀಳುತ್ತೆ. ಅದಕ್ಕೆ ಬದಲಾಗಿ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ಸಿಗುತ್ತೆ. ನೋಡ್ತಾ ಇರೋ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. ಈ ಟವರ್ ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ 3 ರೀತಿಯ ಆಕ್ಷನ್ ಇದೆ. ಅದು ಹೇಗೆ ಅಂದ್ರೆ, ಲೋ, ಮೀಡಿಯಂ, ಹೈ. ಅದು ಅಲ್ಲದೆ ಗಾಳಿಯ ದಿಕ್ಕನ್ನು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡೋಕೆ ಮೇಲೆ ಒಂದು ಬಟನ್ ಇದೆ. ಇದರಿಂದ ಮನೆಯ ತುಂಬಾ ಗಾಳಿ ಸುತ್ತಿ ತಂಪಾಗಿರಿಸುತ್ತದೆ. ಇದು ನಮ್ಮ ಟೆಲಿ ಶಾಪಿಂಗ್ನ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಇಂತಹ ಅದ್ಭುತವಾದ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 2 ವರ್ಷದವರೆಗೆ ವಾರಂಟಿ ಇದೆ. ಸೊ ಇಂತಹ ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ಳದೆ ಮಿಸ್ ಕಾಲ್ ಕೊಡಿ, ಆರ್ಡರ್ ಮಾಡಿ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. 100% ವ್ಯಾಲಿಡ್ ಫಾರ್ ಮನಿ. ನಮ್ಮ ಈ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ವಿಶೇಷವಾಗಿ ಏನ್ ಫ್ಯೂಚರ್ಸ್ ಇದೆ ನೋಡೋಣ ಬನ್ನಿ. 1. ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರ ಫ್ಯಾನ್ ತೆಗೆದುಕೊಂಡ್ರೆ ಅದನ್ನು ಮನೆಯಲ್ಲಿ ಅಳವಡಿಸೋದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದ್ರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ಒಯ್ದಿಟ್ಟು ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಮುಗೀತು. ವಾವ್, ತುಂಬಾ ಚೆನ್ನಾಗಿ ಹೇಳಿದೆ ಪರಿಣಾಮ್. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್, ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಎಸಿ ಮತ್ತು ಕೂಲರ್ ಇಂಥ ಎಲ್ಲಾ ವಸ್ತುಗಳನ್ನು ಬಿಡಿ. ನಾವು ನಿಮಗೆ ಪರಿಚಯಿಸುತ್ತಿರುವ ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣಾಮ್? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಅನ್ನು ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ವಾವ್, ಸೂಪರ್ ಆದ ವಿಷಯ ಅಲ್ವಾ ಇದು? ಅಂದ್ರೆ ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ, ಇದು ತುಂಬಾ ಕಡಿಮೆ ತೂಕ ಹೊಂದಿದೆ.
ಇದು ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲ್ನಲ್ಲಿ ಬೇಕಾದ್ರೆ, ಕಿಚನ್ ಅಲ್ಲಿ ಬೇಕಾದ್ರೆ, ಬೇರೆ ಬೇರೆ ರೂಮ್ ನಲ್ಲೂ ಬೇಕಾದ್ರೆ ಅದರಲ್ಲಿ ಆರಾಮಾಗಿ ಒಯ್ದಿಡಬಹುದು. ವಾವ್ ಸೂಪರ್. ಹಾಗಾದ್ರೆ 4ನೇ ಪಾಯಿಂಟ್ ಏನ್ ಗೊತ್ತಾ, ವರ್ಕ್ಸ್ ಇನ್ ಇನ್ವರ್ಟರ್ ತುಂಬಾ ತುಂಬಾ ಮುಖ್ಯವಾದ ವಿಷಯ. ಅದೇನೆಂದ್ರೆ ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ರಿ, ಪವರ್ ಕಟ್ ಆದಾಗ ಅಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಎಕ್ಸಾಕ್ಟ್ಲಿ. ಇನ್ನೊಂದು ಏನಂದ್ರೆ ಡುಪ್ಲಿಕೇಟ್ ಟವರ್ ಫ್ಯಾನ್ ಕೂಡ ಇರುತ್ತವೆ, ಅವೆಲ್ಲ ಸ್ವಲ್ಪ ತೊಂದರೆ ಆದ್ರೂ ಸ್ಲೋ ಆಗುತ್ತವೆ. ಇದೆಲ್ಲ ಸಮಸ್ಯೆ ನಿಮ್ಗೆ ಆಗದ ಹಾಗೆ ನಮ್ಮ ಟೆಲಿಶಾಪಿನಲ್ಲಿ 2 ವರ್ಷಕ್ಕೆ ವಾರಂಟಿ ಕೊಡುತ್ತಿದ್ದೇವೆ ನಮ್ಮ ಟವರ್ ಫ್ಯಾನ್ ಗೆ. ಅಮೇಜಿಂಗ್. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ನಮ್ಮ ಸೂಪರ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 1400 RPM ನಿಂದ 140 ವ್ಯಾಟ್ಸ್ ವರೆಗಿನ ಪವರ್ ನಲ್ಲಿ ಸೂಪರ್ ಗಾಳಿಯನ್ನು ಕೊಡುತ್ತದೆ. ಸೂಪರ್ ಇದೆ ಅಲ್ವಾ. ಇದಷ್ಟೇ ಅಲ್ಲದೆ ಇದರಲ್ಲಿ 3-speed ಕಂಟ್ರೋಲ್ ಇದ್ದು ಅವುಗಳ ಮೂಲಕ ನಿಮಗೆ ಕಡಿಮೆ ಗಾಳಿ ಬೇಕಾದಾಗ ಲೋ ಇಡಬಹುದು, ಸ್ವಲ್ಪ ಮೀಡಿಯಂ ಬೇಕಾದಾಗ ಮೀಡಿಯಂ ಇಡಬಹುದು, ಅದಲ್ಲದೆ ಹೆಚ್ಚು ಗಾಳಿ ಬೇಕು ಅಂದ್ರೆ ಹೈ ಸ್ಪೀಡ್ ಕೂಡ ಇಡಬಹುದು. ಇದಲ್ಲದೆ ಈ ಹಾಲ್ ಅಲ್ಲಿ ಎಲ್ಲಾ ಕಡೆ ತಿರುಗಿ ಗಾಳಿ ಬೀಸಬೇಕಂದ್ರೆ ಸ್ವಿಂಗ್ ಆಪ್ಷನ್ ಅಲ್ಲಿ ಆನ್ ಮಾಡಬೇಕು, ಆದ್ದರಿಂದ ಎಲ್ಲಾ ಕಡೆ ಗಾಳಿಯು ಸ್ಪ್ರೆಡ್ ಆಗುತ್ತೆ. ವಾವ್ ಪರ್ಫೆಕ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ 25 ಅಡಿವರೆಗೆ ಗಾಳಿಯನ್ನು ಬೀಸುತ್ತದೆ. ಯೋಚನೆ ಮಾಡಿ, ಎಸಿ ಆದ್ರೆ 10 ಅಡಿಯವರೆಗೂ ಬೀಸಬಹುದು, ಫ್ಯಾನ್ ಆದ್ರೆ 10.15 ಅಡಿಯವರೆಗೆ ಬೀಸಬಹುದು, ಆದರೆ ಈ ಟೆಲಿಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಅಲ್ಲಿ 25 ಅಡಿಯವರೆಗೂ ಗಾಳಿಯನ್ನು ಬೀಸುತ್ತದೆ. ಇನ್ನೊಂದೇನಂದ್ರೆ ಇತರ ಫ್ಯಾನ್ಗಳಿಗಿಂತ ಇತರ ಪಾರ್ಟ್ಸ್ ಕಿತ್ತು ಬಿಡುತ್ತವೆ ಅನ್ನುವ ಭಯವೇ ಬೇಡ. ಇಟ್ಸ್ ಕಂಪ್ಲೀಟ್ಲಿ ಇನ್ ಅನ್ಬ್ರೇಕಬಲ್ ABC ಪ್ಲಾಸ್ಟಿಕ್ ನಿಂದ ತಯಾರಿಸಲ್ಪಟ್ಟಿದೆ. ನೀವು ಎಷ್ಟೇ ಕೆಳಗೆ ಎಸೆದರೂ ಸಣ್ಣ ಸ್ಕ್ರಾಚ್ ಕೂಡ ಆಗುವುದಿಲ್ಲ. ಅಮೇಜಿಂಗ್ ಫೀಚರ್ಸ್ ಇರೋ ಮತ್ತು ಇಷ್ಟು ಬ್ಯೂಟಿಫುಲ್ ಇರೋ ಟವರ್ ಫ್ಯಾನ್ ಯಾರಾದರೂ ಮಿಸ್ ಮಾಡ್ಕೊಳ್ತಾರಾ? ಯಾರು ಮಾಡುವುದಿಲ್ಲ. ಈ ಕೂಡಲೇ ಸ್ಮಾರ್ಟ್ ಆದ ಡಿಸೈನ್ ತಕ್ಕೊಳ್ಳಿ, ಟಿವಿ ಡಿಸ್ಪ್ಲೇ ಮೇಲೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಟೆಲಿಶಾಪಿಂಗ್ ಬ್ರಾಂಡೆಡ್ ಕೂಲ್ ಏರ್ ಟವರ್ ಫ್ಯಾನ್ ಬೇರೆ ಯಾವ ಫ್ಯಾನ್ನಲ್ಲಿಯೂ ಇರದ ಸೂಪರ್ ಲಕ್ಷಣ ಇದರಲ್ಲಿ ಏನಿದೆ ಅಂದರೆ, ಬೇಸಿಗೆ ಸೆಕೆ ತಡೆಯದೆ ಸೀಲಿಂಗ್ ಫ್ಯಾನ್, ಟೇಬಲ್ ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ಯೂಸ್ ಮಾಡ್ತೀವಿ, ಆದರೆ ಅವುಗಳ ಗಾಳಿಯು ಸರಿಯಾಗಿ ಬೀಸುವುದಿಲ್ಲ. ಆದರೆ ಈ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ನಲ್ಲಿ ಸೂಪರ್ ಇರುವ ಒಂದು ವಿಷಯ ಇದೆ. ಪರಿಣಾಮ 1 ಅಡಿ 2 ಅಡಿ ಅಲ್ಲ 25 ಅಡಿ ದೂರದವರೆಗೂ ಕೂಡ ನಮ್ಮ ಬ್ರ್ಯಾಂಡೆಡ್ ಫ್ಯಾನ್ ಸೂಪರ್ ಆಗಿ ಗಾಳಿ ಬೀಸುತ್ತದೆ. ಈಗ ನೋಡೋಣ, ಅವಳು ಅಲ್ಲಿ ದಿಂಬಿನ ಪಕ್ಕ ಕೂತಿದ್ದಾಳೆ, ಆದರೆ ಫ್ಯಾನ್ ಇಲ್ಲಿದೆ. ಇಲ್ಲಿ ಫ್ಯಾನ್ ಆನ್ ಮಾಡಿದರೆ ಅಲ್ಲಿವರೆಗೂ ಗಾಳಿ ಹೋಗುತ್ತದೆಯೋ ನೋಡೋಣ. ಎಸ್, 100ಕ್ಕೆ 100 ಸತ್ಯ. ಹೇಳಬೇಕೆಂದರೆ ನಾನು ಶಿಮ್ಲಾದಲ್ಲಿ ಈ ದಿನ ಅಥವಾ ಕರ್ನಾಟಕದಲ್ಲಿ ಈ ದಿನ ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ತಂಪು ಗಾಳಿ ಬೀಸುತ್ತದೆ. ಈಗ ನನ್ನ ಕೂದಲುಗಳಿಗೆ ಕಂಟ್ರೋಲೇ ಇಲ್ಲ, ಅಷ್ಟು ಗಾಳಿ ಬರುತ್ತದೆ. ಇದನ್ನು ನೋಡಿದರೆ ಈ ಪ್ರಾಡಕ್ಟ್ ಎಷ್ಟು ಸೂಪರ್ ಅನ್ನೋದು ತಿಳಿಯಬಹುದು. ಸೊ ಏನೇ ಆದರೂ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. ಸೊ ಇನ್ಮೇಲೆ ಈ ಸೀಲಿಂಗ್ ಫ್ಯಾನ್ಗಳಿಗೆ ಬೈ, ಟವರ್ ಫ್ಯಾನ್ಗೆ ಹಾಯ್. ಈ ನಮ್ಮ ಟೆಲಿಬೈ ಟವರ್ ಫ್ಯಾನ್ ಹೇಗೆ ಪರಿಚಯಿಸುತ್ತಿದೆ ಅಂದ್ರೆ, ಈಗ ನಿಮ್ಮ ರೂಮ್ ನಲ್ಲಿ 1 ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಸಿದ್ರು ಕೂಡ ಶೆಕೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗುವುದಿಲ್ಲ. ಬೆಡ್ರೂಮ್ ಅಲ್ಲೇ ಆಗ್ಲಿ, ಲಿವಿಂಗ್ ರೂಮ್ ಅಲ್ಲೇ ಆಗ್ಲಿ, ಡ್ರಾಯಿಂಗ್ ರೂಮ್ ಅಲ್ಲೇ ಆಗ್ಲಿ, 1 ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಕೆ ಮಾಡಿದ್ರು ಆಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಮನೆಗೆ ತನ್ನಿ ಬ್ರ್ಯಾಂಡೆಡ್ ಏರ್ ಟವರ್ ಫ್ಯಾನ್. ಈಗ ನೀವು ಸೀಲಿಂಗ್ ಫ್ಯಾನ್ ಹಾಕಿದ್ರೆ ಎಲ್ಲಾ ಧೂಳನ್ನು ಅದೇ ಹಿಡಿದಿಟ್ಟುಕೊಳ್ಳುತ್ತೆ. ಅದೇ ಹಿಡಿಯೋದು ಅಷ್ಟೇ ಏಕೆ, 3 ದಿನಕ್ಕೊಮ್ಮೆ ಮೇಲೆ ನಿಂತು ಸ್ವಚ್ಛ ಮಾಡೋದು ಎಂತ ಕಷ್ಟ, ಅದನ್ನು ಕ್ಲೀನ್ ಮಾಡಿಸೋಕೆ ಎಕ್ಸ್ಟ್ರಾ ಹಣ ಕೊಡಬೇಕಲ್ವಾ? ಇದೆಲ್ಲ ಬಿಡಿ, ಮುಖ್ಯವಾಗಿ ಇನ್ನೊಂದು ವಿಷಯ, ಇದರಿಂದ ಅಸ್ತಮಾ, ಶೀತ ಮತ್ತು ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ 3 ಸೀಲಿಂಗ್ ಫ್ಯಾನ್ ಇದ್ವು, ಅದನ್ನು ಕ್ಲೀನ್ ಮಾಡಲು ಹೋಗಿ ನಾನೇ ಡಸ್ಟ್ ಅಲರ್ಜಿ, ಅಸ್ತಮಾ ತೊಂದರೆ ನಾನೇ ಅನುಭವಿಸಿದ್ದೀನಿ. ಸೀಲಿಂಗ್ ಫ್ಯಾನ್ ಅನ್ನು ರೂಮ್ ನಲ್ಲಿ ಇಟ್ಟರು, ಎಸಿ ರೂಮ್ ಅಲ್ಲಿ ಇಟ್ಟರು ಎಲ್ಲಾ ಧೂಳನ್ನು ಅದೇ ಹಿಡ್ಕೊಳ್ಳುತ್ತೆ, ಅದನ್ನು ಕ್ಲೀನ್ ಮಾಡಲು ಸಾಕು ಸಾಕಾಗಿ ಹೋಗುತ್ತೆ. ಟೇಬಲ್ ಫ್ಯಾನ್ ಅನ್ನು ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲವನ್ನು ಬಿಚ್ಚಿ ಸ್ವಚ್ಛಗೊಳಿಸಬೇಕು, ಇದು ದೊಡ್ಡ ಕಷ್ಟ. ಖಂಡಿತ, ಇದೆಲ್ಲ ಕಷ್ಟವನ್ನು ಯಾಕೆ ಪಡಬೇಕು? ಅದಕ್ಕಾಗಿ ಒಂದು ಸೂಪರ್ ಆದ ಸೊಲ್ಯೂಷನ್ ಇದೆ ಅಲ್ಲ, ಅದೇ ಸೂಪರ್ ಆದ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಇಂತಹ ಅದ್ಭುತವಾದ ಫ್ಯಾನ್ಗೆ 2 ವರ್ಷ ವಾರಂಟಿ ಸಿಗುತ್ತದೆ. ಓಕೆ, ಅವಾಗಲೇ ನಾವು ಮೊದಲೇ ಹೇಳಿದ ಹಾಗೆ ಬೇರೆ ಫ್ಯಾನ್ಗಳನ್ನು ತೆಗೆದುಕೊಂಡು ಹೋಗುವಾಗ ಅವು ಕೆಳಗೆ ಬಿದ್ದು ಅಥವಾ ತುಳಿದು ಒಡೆದು ಹೋಗಿಬಿಡುತ್ತವೆ. ಆದರೆ ಇಲ್ಲಿ ಅಂತಹ ಭಯವೇ ಬೇಡ, ಏಕೆಂದರೆ ಇದು ಒಂದು ಅನ್ಬ್ರೇಕೇಬಲ್. ಎಸ್, ಕೈ ಜಾರಿ ಬಿದ್ದರೂ ಕೂಡ ಇದು ಒಡೆಯುವುದಿಲ್ಲ. ಬೇಕಾದರೆ ಒಮ್ಮೆ ಟೆಸ್ಟ್ ಮಾಡಿ ಬಿಡೋಣ. ನೋ, ಒಟ್ಟು ಪ್ರೂವ್ ಮಾಡೇ ಬಿಡೋಣ. ಈಗ ಇದನ್ನು ಜೋರಾಗಿ ಕೆಳಗೆ ಬಿಡಿಸಿಬಿಡೋಣ, ಏನಾಗುತ್ತದೆ ನೋಡೋಣ.
ಓ ಮೈ ಗಾಡ್, ಇದು ಸ್ಕ್ರಾಚ್ ಆದ್ರೆ ಹೇಗೆ? ಆಗಿರೋದಿಲ್ಲ, ಸ್ಕ್ರಾಚ್ ಕೂಡ ಆಗಿರೋದಿಲ್ಲ. ಓಕೆ ಓಕೆ. ಏ ಓ ಮೈ ಗಾಡ್, ಒಂದ್ ಸ್ವಲ್ಪವೂ ಸ್ಕ್ರಾಚ್ ಆಗಿಲ್ಲ. ಅದೇ ಮಾದರಿಯಲ್ಲಿ ಅದೇ ರೀತಿ ಇದೆ, ನಮ್ ಕಣ್ಗಳೇ ನಂಬೋದಿಲ್ಲ. ಇದಕ್ಕೆ ಏನು ಆಗೋದಿಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಅನ್ಬ್ರೇಕೇಬಲ್. ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೂ ಬೇಕೇ? ಖಂಡಿತ, ನೀವು ಇದನ್ನು ತೆಗೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಮಾಡಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್, ಈ ಫ್ಯಾನ್ ಅಲ್ಲಿ ಏನಿದೆ ಅಂತ ಕೇಳ್ತೀರಾ? ಇದರಲ್ಲಿ ಹಲವಾರು ಫೀಚರ್ಸ್ ಇರೋದನ್ನ ನಾವು ನೋಡ್ತೀವಿ. ಅವೆಲ್ಲ ಏನು ಅನ್ನೋದನ್ನ ಇವರು ಹೇಳ್ತಾರೆ. ನಾವು ಹೇಳಿರುವ ಮುಖ್ಯವಾದ ಫ್ಯೂಚರ್, ಒಂದು ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರೆ ಫ್ಯಾನ್ ತೆಗೆದುಕೊಂಡರೆ ಅದನ್ನು ಮನೆಯಲ್ಲಿ ಅಳವಡಿಸುವುದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಪರ್ಣ. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್. ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದ್ರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣ? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ, ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದರ ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲಲ್ಲಿ ಬೇಕಾದ್ರೂ, ಕಿಚನ್ ಅಲ್ಲಿ ಬೇಕಾದ್ರೂ, ಬೇರೆ ಬೇರೆ ರೂಮ್ ನಲ್ಲಿ ಬೇಕಾದ್ರೆ ಆರಾಮಾಗಿ ಒಯ್ದು ಇಡಬಹುದು. ಸೂಪರ್. ಹಾಗಾದ್ರೆ ನಾಲ್ಕನೇ ಪಾಯಿಂಟ್ ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ಮುಖ್ಯವಾದ ವಿಷಯ ಅದೇನಂದ್ರೆ, ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ಳಿ, ಪವರ್ ಕಟ್ ಆದಾಗ ಅಂತ ಸಿಚುಯೇಷನ್ ಹ್ಯಾಂಡಲ್ ಮಾಡೋದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಖಂಡಿತ, ಇದರ ಇನ್ನುಳಿದ ಫ್ಯೂಚರ್ಸ್ ಮತ್ತು ಇನ್ನು ಸ್ಪೆಷಲ್ ವಿಷಯಗಳನ್ನು ಅವರು ಹೇಳ್ತಾರೆ. ಎಸ್, ಇಷ್ಟೆಲ್ಲ ಫ್ಯೂಚರ್ಸ್ ಅಲ್ಲದೆ ಇನ್ನು ಎಷ್ಟೋ ಫ್ಯೂಚರ್ಸ್ ಇದ್ದು ಅದನ್ನೆಲ್ಲ ಹೇಳಿದ್ರೆ ನಮಗೆ ಶೋಭೆಯೇ ದೊರೆಯದು. ಅಷ್ಟು ಒಳ್ಳೆಯ ಫ್ಯೂಚರ್ಸ್ ನಮ್ಮ ಟವರ್ ಫ್ಯಾನ್ ನಲ್ಲಿದೆ. ಇಂತಹ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ ಈಗಲೇ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ಗೊತ್ತಾ? ಕೂಡಲೇ ನಿಮ್ಮ ತೆರೆಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಟೆಲಿ ಶಾಪಿಂಗ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮ ಸ್ವಂತದಾಗಿಸಿಕೊಳ್ಳಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿಸಿದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಸಿಗಳಿಗಿಂತ ಒಂದು ಸೂಪರ್ ಆದ ವಿಶೇಷತೆ ಏನ್ ಗೊತ್ತಾ? ಎಸಿಯನ್ನು ಒಂದು ಕಡೆ ಫಿಕ್ಸ್ ಮಾಡಿದರೆ ಅದು ಇರುವವರೆಗೂ ಅಲ್ಲೇ ಉಪಯೋಗ ಮಾಡಬೇಕಾಗುತ್ತದೆ. ಅದೇ ಮಾದರಿಯಲ್ಲಿ ಫ್ಯಾನ್ ಗಳು ಸಾಗಣೆ ಮಾಡಲು ಸುಲಭವಾಗುವುದಿಲ್ಲ. ಆದ್ರೆ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಸುಲಭವಾಗಿ ಸಾಗಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಪಿಕ್ನಿಕ್ ಅಂತ ಹೊರಗಡೆ ಹೊರಟ್ರೆ ಇದನ್ನು ನೀವು ಯೋಚನೆ ಮಾಡದೆ ಜಾಲಿಯಾಗಿ ತಗೊಂಡು ಹೋಗಬಹುದು. ಹಲವು ರೀತಿ ಇದನ್ನ ಬಳಕೆ ಮಾಡಬಹುದು. ಇಂತಹ ಅತ್ಯುತ್ತಮ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಂತಾರ? ಸೊ ಮಿಸ್ ಮಾಡದೆ ತೆರೆಯ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ನೀವು ಈ ಬ್ರಾಂಡೆಡ್ ಫ್ಯಾನ್ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಖುಷಿ ಪಡುತ್ತೀರಿ. ಅಧಿಕ ಗುಣಮಟ್ಟದ ಟೇಬಲ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಿರಿ. ಶೆಕೆಯ ಹವೆಯನ್ನು ಎಳೆದುಕೊಂಡು ತಣ್ಣನೆಯ ಗಾಳಿಯನ್ನು ಸೂಸುತ್ತದೆ. ಇದೇ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಒಂದು ವೇಳೆ ಆಫ್ ಆದ್ರೆ ಶೆಕೆಯ ಸ್ಪ್ರೆಡ್ ಆಗುವುದನ್ನು ತಡೆಯುವುದನ್ನ ನೀವೇ ನೋಡಿ. ಇಂತಹ ಅತ್ಯುತ್ತಮವಾದ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ತುಂಬಾ ಕಾಂಪ್ಯಾಕ್ಟ್, ಲೈಟ್ ವೇಟ್, ಅನ್ಬ್ರೇಕಬಲ್. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಬೇಕಾ? ಖಂಡಿತವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ದೀಪಿಕಾ, ನನಗೊಂದು ಡೌಟ್ ಇದೆ. ಒಂದು ಫ್ಯಾನ್ ಅಲ್ಲಿ 2 ಫ್ಯಾನ್ ಹೆಚ್ಚಿದ್ರು ಕೂಡ ಶೆಕೆ ಕಡಿಮೆ ಆಗುವುದಿಲ್ಲ, ಏಕೆ? ಖಂಡಿತ, ಇದು ಮಕ್ಕಳಲ್ಲಿಯೂ ಇರುವ ಪ್ರಶ್ನೆ ಆಗಿರುತ್ತದೆ. ವಾಹನಗಳ ಅತಿಯಾದ ಓಡಾಟ ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಸೂರ್ಯನು ಭೂಮಿಯ ಹತ್ತಿರ ಇರುತ್ತಾನೆ. ಅವಾಗ ಭೂಮಿಯು ಕಾದು ಶಕೆಯು ಆಕಾಶದ ಕಡೆ ಹೋಗುತ್ತಿರುತ್ತದೆ. ಈ ಸಂದರ್ಭದಲ್ಲಿ 5th floor ನಲ್ಲಿ ಇದ್ದರೂ ಸರಿ, ಅಥವಾ 1st floor ನಲ್ಲಿ ಇದ್ದರೂ ಸರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದರೂ ಸರಿ, ಸೀಲಿಂಗ್ ಫ್ಯಾನ್ ಇದ್ದರೆ ಅದು ಅಲ್ಲಿಯೇ ಸುತ್ತಿ ಶಕೆ ಹೆಚ್ಚಿಸುತ್ತದೆ. ನಮ್ ಟವರ್ ಫ್ಯಾನ್ ಬಳಕೆ ಮಾಡಿದ್ರೆ ಇಂತಹ ಟೈಮ್ ನಲ್ಲೂ ತೊಂದರೆ ಇಲ್ಲ. ಅದು ಏಕಂದ್ರೆ ನಾನು ಹೇಳ್ತೀನಿ, ಅದಕ್ಕಾಗಿ ನಮ್ಮ ಟವರ್ ಫ್ಯಾನ್ ಅಲ್ಲಿ ಹೊಸ ಟೆಕ್ನಾಲಜಿ ಬಳಸಲಾಗಿದೆ. ಅದು ಏನಂದ್ರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿ. ಅವಾಗ್ಲೇ ದೀಪಿಕಾ ಹೇಳಿದ ಹಾಗೆ ಸೀಲಿಂಗ್ ಫ್ಯಾನ್ ಮೇಲಿಂದ ಗಾಳಿಯನ್ನು ಕೆಳಗೆ ಬೀಸುವುದರಿಂದ ಸರಿಯಾಗಿ ನೆಲಕ್ಕೆ ತಗಲುವುದಿಲ್ಲ. ಆದರೆ ನಮ್ ಟವರ್ ಫ್ಯಾನ್ ಕೆಳಗಿನಿಂದ ಮೇಲಕ್ಕೆ ಗಾಳಿಯನ್ನು ಪಸರಿಸುವುದರಿಂದ ಗಾಳಿಯು ಸುಲಭವಾಗಿ ಹರಡುತ್ತದೆ. ನಮ್ಮ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯನ್ನು ಲೈವ್ ಆಗಿ ಟೆಸ್ಟ್ ಮಾಡಿ ನೋಡೋಣ. ಈ ರೂಮ್ ಅಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಂದು ನಮ್ಮ ಟೆಂಪರೇಚರ್ ಮೆಷಿನ್ ನಿಂದ ಚೆಕ್ ಮಾಡಿ ನೋಡೋಣ. ಈಗ ಎಷ್ಟಿದೆ ಅಂದ್ರೆ, ದೀಪಿಕಾ
ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಓ ಮೈ ಗಾಡ್, 35 ಡಿಗ್ರಿ ಇದೆ. ಈಗ ಎಷ್ಟಿದೆ ಅಂತ ನಮ್ಮ ಪರಿಣ ಚೆಕ್ ಮಾಡಿ ನೋಡಿದ್ದಾರೆ. ಈಗ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡಿ ನೋಡೋಣ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ. ಈಗ ನಾನು ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡ್ತೀನಿ. ಓ ಮೈ ಗಾಡ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ಲವೇ, ಹಾಗೆ ತುಂಬಾ ಚೆನ್ನಾಗಿದೆ. ಯಸ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓ ಮೈ ಗಾಡ್, ಇಟ್ಸ್ ರಿಯಲಿ ಅನ್ಬಿಲೀವಬಲ್. ನೋಡಿ ಟೆಂಪರೇಚರ್ ಎಷ್ಟು ಕಡಿಮೆ ಆಗಿದೆ. ಸಮಯದಲ್ಲಿ ಕೂಡಲೇ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಯಿತು. ಯೋಚನೆ ಮಾಡಿ, ನೀವು ಎಲ್ಲಿ ಹುಡುಕಿದರೂ ಇಂತಹ ಒಳ್ಳೆಯ ಫ್ರೆಶ್ ಮತ್ತು ಚಿಲ್ ಆದ ಗಾಳಿ ಸಿಗುವುದಿಲ್ಲ. ಖಂಡಿತ. ಸೊ ಇಂತಹ ಸೂಪರ್ ಆದ ಕ್ಯೂಟ್ ಆದ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಳ್ಳಾರ್ದೆ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಲಿ ಬಯಸ್ತಿದ್ದೀರಾ? ಈಗಲಿ ಡಿಸ್ಪ್ಲೇ ಮೇಲೆ ಹಾಕ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಬುಕ್ ಮಾಡಿ. ನಮ್ಮ ಟವರ್ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡಲು 3 ವಿಧದ ಆಪ್ಷನ್ ಇದೆ. ಅವುಗಳು ಯಾವುವು ಅಂದರೆ, ಲೋ, ಮೀಡಿಯಂ, ಹೈ ಸ್ಪೀಡ್ ಆಪ್ಷನ್ ಮೂಲಕ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಅಡ್ಜಸ್ಟ್ ಕೂಡ ಮಾಡಬಹುದು. ಸೊ ಇದರಿಂದ ರೂಮಿನ ತುಂಬೆಲ್ಲ ತಂಗಾಳಿಯು ಸುಲಭವಾಗಿ ಬೀಸುತ್ತದೆ. ಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಬಗ್ಗೆ ಇಲ್ಲಿವರೆಗೆ ಕೇಳಿದ್ರಿ. ಅವಾಗಲೇ ಕೇಳಿದ ಹಾಗೆ ಬ್ರ್ಯಾಂಡೆಡ್ ಕೂಲಿಂಗ್ ಫ್ಯಾನ್ 25 ಅಡಿವರೆಗೆ ಗಾಳಿ ಬೀಸುತ್ತದೆ ಎಂದು ಕೇಳಿದ್ದೀರಿ. ಆದರೆ ಅದನ್ನು ನಂಬುವುದು ಹೇಗೆ ಅಂತೀರಾ? ನಿಮಗೆ ನಂಬಿಕೆ ಬರಲ್ಲ ಎಂದು ಈಗ ನಾನು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ನೋಡಿ, ಇದರ ಮೇಲೆ 3 ಕ್ಯಾಂಡಲ್ಗಳನ್ನು ಹಚ್ಚಿಟ್ಟಿದ್ದೇನೆ. ಇಲ್ಲಿಂದ 25 ಅಡಿ ದೂರ ನಮ್ಮ ಟವರ್ ಫ್ಯಾನ್ ಇಟ್ಟಿದ್ದು ಎಲ್ಲವೂ ಆರಿದ್ರೆ ಖಂಡಿತ 100% ನಂಬಲೇಬೇಕು. ಬನ್ನಿ ನೋಡೋಣ. ಓಕೆ, ನಾನು ಇವಾಗ ಟವರ್ ಫ್ಯಾನ್ ಬಟನ್ನ ಆನ್ ಮಾಡ್ತೀನಿ. ಈಗ ನಾನು ಆನ್ ಮಾಡಿದೆ. ಈಗ ನಿಮ್ಮ ಮುಂದೆ ಟವರ್ ಫ್ಯಾನಿಂದ 25 ಅಡಿ ದೂರ ಗಾಳಿ ಹೋಗಿ ಅಲ್ಲಿ ಇಟ್ಟಿದ್ದ ಕ್ಯಾಂಡಲ್ ಎಲ್ಲವೂ ಆರ್ಬಿಟ್ವು. ನಂಬಿಕೆಗೆ ತಕ್ಕಂತಹ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಏರ್ ಟವರ್ ಫ್ಯಾನ್ 2 ವರ್ಷದ ವಾರಂಟಿಯನ್ನು ನಮ್ಮ ಟೆಲಿಶಾಪಿಂಗ್ ನಲ್ಲಿ ಮೆಗಾ ಆಫರ್ ಆಗಿ ಕೊಡ್ತಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವ ಟೆಲಿಶಾಪಿಂಗ್ ಟವರ್ ಫ್ಯಾನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಳ್ಳೆ ಪ್ರಾಡಕ್ಟ್ ನಮ್ಮ ಟೆಲಿ ಶಾಪಿಂಗ್ ನಲ್ಲಿ 2 ವರ್ಷದ ವಾರಂಟಿಯೊಂದಿಗೆ ನಿಮಗೆ ನೀಡುತ್ತಾ ಇದ್ದೀವಿ, ಅದು ಕಡಿಮೆ ಬೆಲೆಯಲ್ಲಿ. ಧಗ ಧಗಿಸುವ ಶಕೆಯಲ್ಲಿ ನಿಮ್ಮಿಂದ ತಡೆಯಲು ಆಗುತ್ತಿಲ್ಲವೇ? ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ಫ್ಯಾನ್ ಇದ್ದರೂ ಶಕೆಯನ್ನು ತಡೆಯಲಾಗುತ್ತಿಲ್ಲವೇ? ಇನ್ವರ್ಟರ್ ಇದ್ದರೂ ಎಸಿ ಕೆಲಸ ಮಾಡುತ್ತಿಲ್ಲವೇ? ಚಿಂತೆ ಮಾಡಬೇಡಿ, ಹೊಸ ತಂತ್ರಜ್ಞಾನದೊಂದಿಗೆ ಕಡಿಮೆ ತೂಕದ ಫ್ಯಾನ್ ಪರಿಚಯಿಸುತ್ತಿದ್ದೇವೆ. ನಮ್ಮ ಟವರ್ ಫ್ಯಾನ್ ಅಧಿಕ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳ ಮೂಲಕ ಎಷ್ಟು ಬೇಕೋ ಅಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟಾರ್ ಶಕ್ತಿ 4 ದಿಕ್ಕಿನತ್ತ ತಣ್ಣನೆಯ ಗಾಳಿಯನ್ನು ಬೀಸಲು ಸಹಾಯವಾಗಿದೆ. ನಮ್ಮ ಟವರ್ ಫ್ಯಾನ್ 25 ಅಡಿಯವರೆಗೆ ತಣ್ಣನೆಯ ಗಾಳಿಯನ್ನು ಬೀಸುತ್ತದೆ. ಇದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಎತ್ತಿಕೊಂಡು ಹೋಗಬಹುದು. ಟೇಬಲ್ ಫ್ಯಾನ್ಗಳಲ್ಲಿ ಮಕ್ಕಳು ಕೈ ಹಾಕಿ ಗಾಯ ಮಾಡಿಕೊಳ್ಳುತ್ತಾರೆ, ಆದರೆ ಟವರ್ ಫ್ಯಾನ್ನಲ್ಲಿ ಇದರ ಭಯವೇ ಇಲ್ಲ. ಇದು ವರ್ಟಿಕಲ್ ಕಂಟ್ರೋಲ್ದಿಂದ ತಯಾರಾಗಿದೆ. ಈ ಟವರ್ ಫ್ಯಾನ್ 2 ವರ್ಷ ವಾರಂಟಿ ಇದೆ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ.